Hi, all my beautiful viewers, welcome to my channel. Eldru yegidra ivattina video na shuru martta idini. Ee video nimage ishta adre one like maadi, innu yaar nam channel ge subscribe agila please subscribe maadkoli, nim support nange tumbane mukhya anta kelkondu ivattina video na start martta idini. Evening vlog nan 4:30 inda 9:30 varigu yenella kelsa martini, yav riti irutte nan sanje hegirutte anta ivattina video dalli torustha idini. Nan maglu valdatra hogbekante adukke sit maadkondu malagidale boon nodak hogbeka. Boon Norbeka? Rani Norbeka? Norbeka? Hmm. Huh? Namma vera da asu kodi Rani inno Lakshmi and the Rani favorite. Adu ni gaudu vog Norbeko. Alva? Hmm. Huh? Il bye madu vogana. Bye. Valdatra vog TV. Chini naalku varek bartale. Naalku varek band mele aulig dress change madu uta marsi. Antara aulonna fresha pad mele. Vandat nim shakuti do. ನಂತರ ವಲ್ತಕ್ಕೆ ಹೋಗಿ ಹಸುಗಳನ್ನ ಹೊಡ್ಕೊಂಡು ಬರ್ತೀನಿ ಅಲ್ವಾ ಹ್ಮ್ ಲಹರಿ ಎಲ್ಲಿಗೆ ಹೋಗ್ತಾ ಇದೀಯಾ ಬುವಾ ಬೂ ನಡ್ಕೊಂಡು ಬರ್ತೀಯಾ ನೀನು ಅಮ್ಮ ನಡ್ಕೊಂಡು ಬರ್ತಾ ಮತ್ತೆ ನೀನು ಯಾಕೆ ಹೋಗ್ತಾ ಇದೀಯಾ ಹ ಈಗ ನಮ್ಮ ಹೊಲದತ್ರ ಬಂದ್ವು ಇದೇ ನಮ್ಮ ತೋಟ ಹಿಂಗಡೆ ಕಾಣಿಸ್ತಾ ಇದೆ ನಮ್ಮ ಹೊಲ 10 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ ನಡ್ಕೊಂಡು ಬರೋದಾದರೆ ಹತ್ರ ಆದರೆ ಇವಳು ಎತ್ಕೊಂಡು ನಡ್ಕೊಂಡು ಬರೋದು ಸ್ವಲ್ಪ ಸುಸ್ತಾಗುತ್ತೆ ಅಲ್ವಾ ನಡಿ ನೀನು ನಡಿಯಲ್ಲ ಒಂದು 4 ಕೆಜಿ ನಡೀತಾಳೆ ಕಾಲು ನೋವು ಎತ್ಕೋ ಅಂತಾಳೆ ಇಲ್ಲ ನೋಡ್ರಿ ನಮ್ಮ ಮನೆ ಅಜ್ಜಿ ಇವಳು ಬಿಸಿಲು ಕಪ್ಪಾಗ್ತೀನಿ ಅಂತ ವೇಲ್ ಹಚ್ಕೊಂಡು ಬಂದಿದ್ದಾಳೆ ಇದೇ ನಮ್ಮ ತೋಟ ಇವಳ ಹೆಸರು ಲಕ್ಷ್ಮಿ ಅಲ್ಲಿ ಕಾಣಿಸ್ತಾ ಇದ್ದಾಳಲ್ಲ ಅವಳು ರಾಣಿ ಇವರಿಬ್ಬರೇ ನಮ್ಮ ಮನೇಲಿರೋದು ಒನ್ ಅವರ್ ತೋಟದ ಹತ್ರನೇ ಇರ್ತೀವಿ ಒನ್ ಅವರ್ ಮೇಯಿಸ್ಕೊಂಡು ಅಂದರೆ ಬೆಳಗ್ಗೆಯಿಂದ ಕಟ್ಟಾಕಿದ ಹತ್ರನೇ ಮೇವಾಕಿರ್ತೀವಿ ಹಾಗಾಗಿ ಸಂಜೆ ಒಂದು ಗಂಟೆ ಮೇಯಿಸ್ಕೊಂಡು 5:30 ಅಷ್ಟರಲ್ಲೆಲ್ಲ ಮನೆಗೆ ಹೋಗ್ತೀವಿ 5:30 ಮನೆಗೆ ಹೋದರೆ 6 ಗಂಟೆಗೆ ಹಾಲು ಹಾಕೋದು ಅಷ್ಟರಲ್ಲಿ ಬೂಸ ಇಟ್ಟು ನೀರು ಕುಡಿಸಿ ಕರ ಬಿಡೋಕ್ಕೆ ಸರಿ ಹೋಗುತ್ತೆ ಮೇವಿಗೇನು ಕಡಿಮೆ ಇಲ್ಲ ಚೆನ್ನಾಗಿ ಮೇವಿದೆ ಎರಡು ಗುಂಡ್ಲಲ್ಲಿ ನೇಪಿಯರ್ ಇದೆ ಅದು ಕುಯ್ದು ಕುಯ್ದಂಗೆ ಮತ್ತೆ ಬರ್ತಾನೇ ಇರುತ್ತೆ ಹಾಗಾಗಿ ಮೇವಿಗೇನು ತೊಂದರೆ ಇರೋದಿಲ್ಲ ಒಂದೇ ಥರದ್ದು ತಿಂದರೆ ಅವಕ್ಕೂ ಕೂಡ ಬೋರ್ ಆಗುತ್ತೆ ಅಂತ ಅಳು ಜೋಳ ಕೂಡ ಹಾಕಿರ್ತಾರೆ ಹೊಲದ ಹತ್ರದಿಂದ ಬಂದಮೇಲೆ ಹಸುಗಳನ್ನು ಕಟ್ಟಿ ಈಗ ಅದಕ್ಕೆ ಮುಸ್ರೆ ಇಡ್ತಾ ಇದ್ದೀನಿ ಬೂಸ ಬೆಳಗ್ಗೆನೆ ನೆನೆ ಹಾಕಿರ್ತೀನಿ ಈಗ ಅದಕ್ಕೆ ಎಷ್ಟು ಕುಡಿತವೆ ಅಷ್ಟು ನೀರು ಹಾಕಿ ಮುಸ್ರೆ ಇಡ್ತಾ ಇದ್ದೀನಿ ಅದು ಪೂರ್ತಿ ಕುಡಿದಾಗೋವರೆಗೂ ಅದ್ರ ಮುಂದೆನೆ ನಿಂತಿರ್ತೀನಿ ಸ್ವಲ್ಪ ಆ ಕಡೆ ಹೋದು ಅಂದರೆ ಮುಸ್ರೆ ಎಲ್ಲ ಉಳಿಸಿ ಕೆಳಗೆ ಗಟ್ಟಿಗಿರುತ್ತಲ್ಲ ಅದನ್ನು ತಿನ್ನೋದಕ್ಕೆ ಸಲುವಾಗಿ ಮುಸ್ರೆ ಎಲ್ಲ ಉಳಿಸ್ತವೆ ಹಾಗಾಗಿ ಒಂದು ಕುಡಿದಾದ್ಮೇಲೆ ಇನ್ನೊಂದು ಕಿಡೋದು ಎರಡಕ್ಕೂ ಮುಸ್ರೆ ಇಟ್ಟು ಒಂದು 1/2 ಗಂಟೆ ಗ್ಯಾಪನ್ನು ಬಿಟ್ಟು ನಂತರ ಕರನ್ನು ಬಿಟ್ಕೊಳ್ತೀವಿ ಅಂದರೆ ಹಾಲು ಕರಿತೀನಿ ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ಹಾಲನ್ನು ಕರಿತೀವಿ ಇವತ್ತು ಅವರಿಲ್ಲ ಹಾಗಾಗಿ ನಾನು ಒಬ್ಬಳೇನೆ ಕರ್ಕೊಳ್ತೀನಿ ನಾನು ಇಲ್ಲ ಅಂದರೆ ಅವ್ರು ಒಬ್ಬರೇನೆ ಕರೀತಾರೆ ನಾಳೆ ಬೆಳಿಗ್ಗೆ ಗಿಡೋಕ್ಕೆ ಈಗ ಮುಸ್ರೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಬೂಸ ಹಾಕ್ತಾ ಇದ್ದೀನಿ 6 ಗಂಟೆ ಕರ ಬಿಡೋದ್ರಿಂದ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡೋಕೆ ಹೋದರೆ ಲೇಟ್ ಆಗುತ್ತೆ ಹಾಗಾಗಿ ಸಂಜೆನೇ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಮುಸ್ರೆ ಇಡುವಾಗ ಎಷ್ಟು ಬೇಕಷ್ಟು ನೀರು ಹಾಕಿದ್ರೆ ಆಯಿತು ಕರ ಬಿಡೋದಕ್ಕಿಂತ ಮೊದಲು ಎಲ್ಲವನ್ನು ಕಸ ಗುಡಿಸ್ತೀನಿ ಇಡೀ ಮನೆಯನ್ನೆಲ್ಲ ಕಸ ಗುಡಿಸಾದ್ಮೇಲೆ ಬಾಕ್ಲಿ ನೀರು ಹಾಕಿ ಮಖ ತೊಳ್ಕೊಂಡು ಪೂಜೆ ಮಾಡೋದು ನಾವು ಎರಡೊತ್ತೂ ಕೂಡ ದೀಪ ಹಚ್ಚಿ ಪೂಜೆನ ಮಾಡ್ತೀವಿ ನಿತ್ಯ ಇವತ್ತು ನಾನೇ ದೀಪ ಹಚ್ಚುತ್ತೀನಿ ಅಮ್ಮ ಬೇಡ ಅಂದ್ಲು ಹಾಗಾಗಿ ನಾನು ಪೂಜೆ ಮಾಡ್ತಾ ಇಲ್ಲ ನಿತ್ಯ ಪೂಜೆ ಮಾಡ್ತಾಳೆ ಇವತ್ತು
ಕರಬಿಡೋದಕ್ಕಿಂತ ಮೊದಲು ಕೊಬ್ಬರಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಸ್ಮೂತ್ ಆಗುತ್ತೆ, ಕರ ಬಿಡ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ. ನಮ್ಮನೆ ಹತ್ರನೇ ಡೈರಿ ಇರೋದು, ನಮ್ಮ ಮನೆಯಿಂದ ನೋಡಿದರೆ ಕಾಣಿಸುತ್ತೆ. ಜನ ಯಾವಾಗ ಕಡಿಮೆ ಇರ್ತಾರೆ ಅವಾಗ ಹೋಗಿ ಹಾಲನ್ನು ಹಾಕ್ಬರ್ತೀನಿ. ಬೂಸ ಇಟ್ಟು ಒಂದು ಗಂಟೆ ಗ್ಯಾಪ್ ಕೊಟ್ಟ ನಂತರ ಮೇವನ್ನು ಹಾಕ್ತಾ ಇದ್ದೀನಿ. ರಾತ್ರಿ 10 ಗಂಟೆವರೆಗೂ ಸಗಣಿ ಏನಾದ್ರೂ ಹಾಕಿದರೆ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೋತೀವಿ. ಸಗಣಿ ಮೇಲೆಲ್ಲ ಮಲಗಿದರೆ ಅವಕ್ಕೆ ಕೆತ್ತಲಿಗೆ ಇನ್ಫೆಕ್ಷನ್ ಆಗುತ್ತೆ, ಕೆತ್ತಲು ಬಾವು ಆಗುತ್ತೆ. ಹಾಗಾಗಿ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ತೀವಿ. ನೋಡಿ ಇಲ್ಲಿ ಜನ ಕಾಣಿಸ್ತಾ ಇದ್ದಾರಲ್ಲ, ಇದೇ ಹಾಲಿನ ಡೈರಿ. ನಮ್ಮ ಮನೆ ಹತ್ರ ನೀಟಾಗಿ ಕಾಣಿಸುತ್ತೆ. ಯಾವಾಗ ಜನ ಕಡಿಮೆ ಇರ್ತಾರೆ ಆವಾಗ ಹೋಗಿ ಹಾಲು ಹಾಕ್ಬರ್ತೀವಿ. ಇವನು ನಮ್ಮನೆ ಪಿಂಕು. ಪಿಂಕು ಹಾಯ್. ಪಿಂಕು ಹಾಯ್. ಪಿಂಕು ಜನ ಇದ್ರು ಹಾಲು ಹಾಕಕ್ಕೆ ಹೋಗಿರಲಿಲ್ಲ, ಅಷ್ಟರಲ್ಲಿ ನಿತ್ಯಾಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಏನಾದ್ರೂ ಡೌಟ್ಸ್ ಇದ್ದರೆ ಕೇಳ್ತಾಳೆ, ಅದನ್ನು ಹೇಳಿಸ್ತೀನಿ. ನಿತ್ಯ ಏನಾದರೂ ಡೌಟ್ಸ್ ಇದೆಯಾ? ಇದೆಯಾ? ಅವಳು ಹೋಮ್ವರ್ಕ್ ಎಲ್ಲ ಫಿನಿಷ್ ಆದಮೇಲೆ ಹಾಲು ಕಾಸ್ಕೊಡ್ತೀನಿ. ನಂತರ ಏನಾದ್ರೂ ಓದೋದಿದ್ರೆ ನಂತರ ಓದಿಸ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ. ಅವ್ರು ಯಾವಾಗ ನೀರು ಬಿಡ್ತಾರೆ ಆವಾಗಲೇ ನೀರು ಇಟ್ಕೊಳ್ಬೇಕು. ಈಗ ಸಂಜೆ ನೀರು ಬಿಟ್ಟಿದ್ದಾರೆ, ಇಲ್ಲ ಬೆಳಗ್ಗೆ ನೀರು ಬಿಡ್ತಾರೆ. ಲಹರಿ ಏನು ಮಾಡ್ತಾ ಇದೀಯಾ? ನೀರು ನೀರು ಇಡ್ತೀಯಾ? ನೀನು ತಪ್ಲಿ ತಗೊಂಡೋಗಿ ಒಳಕ್ಕೆ ಇಡ್ತೀಯಾ? ಅದನ್ನು ತಗೊಂಡೋಗಿ ಒಳಕ್ಕೆ ಇಡ್ತೀಯಾ? ಹಾಂ. ಇಲ್ಲಿ ಹಸುಗಳು ಪಕ್ಕದಲ್ಲಿ ಒಂದು 10 ನಿಮಿಷ ಹಾಗೆ ಹೊಗೆ ಆಡಿಸ್ತೀನಿ. ಅಂದರೆ ನೋಣ ಸೊಳ್ಳೆ ಏನು ಹಸಿನ ಮೇಲೆ ಕೂರೋದಿಲ್ಲ. ಹಾಗೆ ಹಸುಗಳು ಕಡ್ಡಿಗಳನ್ನು ಮೇವಿನ ಕಡ್ಡಿಗಳನ್ನು ಬಿಟ್ಟಿರ್ತಾವಲ್ಲ, ಹಾಗೆ ವೇಸ್ಟು ಪೇಪರು ಜೀರಿ ನಂತರ ಕಾಯಿ ಸುಲ್ದಿರುವಂತಹ ಮೊಟ್ಟೆಗಳೆಲ್ಲ ಉಳ್ಕೊಂಡಿರ್ತಾವಲ್ಲ ಅವನ್ನೆಲ್ಲ ಹಾಕಿ ಈ ರೀತಿ ಹೊಗೆ ಹಾಕ್ತೀನಿ. ಒಂದು 1/2 ಗಂಟೆ ಈ ರೀತಿ ಹೊಗೆ ಆಡಿದರೆ ಸೊಳ್ಳೆ ನೊಣ ಏನು ಹಸಿನ ಮೇಲೆ ಕೂರೋದಿಲ್ಲ. ಯಾಕಪ್ಪ ಸೊಟ್ಟು ಟೊಪೇಲಿ ಹಾಕ್ತಿದ್ಯಾ ಲಹರಿ? ಇದ್ಯಾವುದು ಇದು? ಅರ್ಧ ಲಹರಿ. ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ, ಪಾತ್ರೆನೆಲ್ಲ ಜೋಡಿಸ್ಬೇಕು. ಸಾಂಬಾರ್ ಇದೆ, ಸಾಂಬಾರ್ ಕಾಸಿಟ್ಟಿದ್ದೀನಿ, ಇದಕ್ಕೆ ರೈಸ್ ಮಾಡ್ತೀನಿ. ಕಾಳು ಕೂಡ ಇದೆ. ಇಲ್ಲಿ ಬರೀ ಕಾಫಿ ಕುಡಿದ್ರೇ ಇಷ್ಟು ಗಲೀಜು ಮಾಡ್ತಾರೆ, ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನೆ ಅಲ್ವಲ್ಲ ಹರಿ? ನೀನು ಹಿಡ್ಕೊಂಡು ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನೆ ಅಲ್ವಾ? ಏನಿದು ಗಲೀಜು ಮಾಡಿರೋದು? ಅಮ್ಮ ಹೆಂಗೆ ಕ್ಲೀನ್ ಮಾಡ್ತಾರೆ? ಸಾಕು ನಿನಗೆ, ಬಿಟ್ಟು ಹೊರಡ್ತಾ ಇದೆಯಾ? ಈಗ ಇಬ್ಬರದ್ದು ಕೂಡ ಊಟ ಆಯಿತು, ಮಲಗಿದ್ದಾರೆ. ನೋಡಿ ಲಡ್ಡು ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಲ್ವಾ? ಮಧ್ಯಾಹ್ನ ಜಾಸ್ತಿ ಹೊತ್ತು ಮಲಗಿರಲಿಲ್ಲ, ಹಾಗಾಗಿ ಬೇಗ ಮಲ್ಕೊಂಡಿದ್ದಾಳೆ. ಕಾಫಿ ಕುಡಿದಿರೋದು ಊಟ ಮಾಡಿರೋದೆಲ್ಲ ರಾತ್ರಿನೇ ಪಾತ್ರೆ ತೊಳೆದಿಡ್ತೀನಿ. ಉಳಿದಿರೋದೆಲ್ಲ ಹಾಕೋದಕ್ಕೆ ಒಂದು ಬಕೆಟ್ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಉಳಿದಿರುವಂತಹ ನೀರನ್ನು ಕೂಡ ರಾತ್ರಿನೇ ಎಲ್ಲ ಚೆಲ್ಲಿ ಆ ಬಕೆಟನ್ನು ಮತ್ತೆ ಬೆಳಗ್ಗೆ ಇಡ್ತೀನಿ. ಅದನ್ನ ಹಾಗೆ ಬಿಟ್ಟರೆ ಬೆಳಗ್ಗೆ ಆಗೋಷ್ಟರಲ್ಲಿ ನೀರು ಸ್ಮೆಲ್ ಬಂದಿರುತ್ತೆ, ಅಡುಗೆ ಮನೆ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ತೀನಿ. ಗ್ಯಾಸ್ ಸ್ಟವ್ ಟೇಬಲ್ ಎಲ್ಲ ರಾತ್ರಿನೇ ಒರೆಸ್ತೀನಿ. ಅಡುಗೆ ಮನೆ ಕೆಲಸ ಮುಗೀತು. ಈಗ ಎಲ್ಲ ಕೆಲಸ ಮುಗೀತು, ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲ ಆಯಿತು. ಈಗೇನು ಪಾತ್ರೆ ಜೋಡಿಸೋದಿಲ್ಲ, ನೀರಿರುತ್ತೆ ಅದೆಲ್ಲ ಇಳಿಬೇಕು, ಬೆಳಗ್ಗೆಗೇನೆ ಪಾತ್ರೆ ಜೋಡಿಸೋದು. ಈಗ ಒಂದು 10-15 ನಿಮಿಷ ವಾಕ್ ಮಾಡ್ತೀನಿ. ಕೆಲವೊಮ್ಮೆ ಲಡ್ಡು ಮನೆ ಬರ್ತಾಳೆ ವಾಕ್ ಮಾಡೋಕ್ಕೆ, ಇವತ್ತು ಮಲಗಿದ್ದಾಳೆ ಹಾಗಾಗಿ ಒಬ್ಬಳೆ ವಾಕ್ ಮಾಡ್ತೀನಿ. ಬೋರ್ ಆದರೆ ಅಪ್ಪ ಅಮ್ಮನಿಗೋ ಇಲ್ಲ ಅಕ್ಕಂದರಿಗೋ ಫೋನ್ ಮಾಡ್ಕೊಂಡು ವಾಕ್ ಮಾಡ್ತೀನಿ. ಅಂದರೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇವಾಗ ಮಾತಾಡೋದು ಬೇಡ ಅಂತ ಅನಿಸಿದರೆ ಒಂದು ಮ್ಯೂಸಿಕ್ ಹಾಕ್ಕೊಂಡು ಒಂದು 10-15 ನಿಮಿಷ ಹಾಗೆ ವಾಕ್ ಮಾಡಿ ಮಲ್ಕೋತೀನಿ. ಇಷ್ಟೇ ನಂದು ದಿನಚರಿ, ನನ್ನ ಸಂಜೆ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಏನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.